ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಟೆಕ್ನಿಕಲ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ತುಂಬ ಯೂಸ್ಫುಲ್ ಆ್ಯಪ್ನ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನೀವು ಯಾವುದೋ ಸಿಟಿಗೆ ಹೋಗಿರ್ತೀರ, ಅದರಲ್ಲಿ 10-15 ATM ಸೆಂಟರ್ಸ್ಗಳಿರುತ್ತೆ, ನಿಮಗೆ ಹಣದ ಅವಶ್ಯಕತೆ ಇರುತ್ತೆ, ನೀವು ಹಣನ ಡ್ರಾ ಮಾಡ್ಕೊಬೇಕು. ಆಗ ಏನು ಮಾಡ್ತೀರಾ, ಒಂದು ATMಗೆ ಹೋಗ್ತೀರಾ, ಅಲ್ಲಿ ಅಮೌಂಟ್ ಇಲ್ಲದೇ ಇರ್ಬೋದು, ಮತ್ತು ಎರಡನೇ ATMಗೆ ಹೋಗ್ತೀರಾ, ಅಲ್ಲೂ ಅಮೌಂಟ್ ಇಲ್ಲದೇ ಇರ್ಬೋದು. ಹೀಗೆ ನೀವು ಸರ್ಚ್ ಮಾಡ್ತಾ ಹೋಗಬೇಕಾಗುತ್ತೆ. ಇದು ತುಂಬ ಜನಕ್ಕೆ ಆಗಿದೆ ಕೂಡ, ಈವನ್ ನನಗೂ ಆಗಿದೆ. ಅದರಿಂದ ನಿಮಗೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಇನ್ಫಾರ್ಮೇಷನಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಹಾಗೂ ನಿಮಗೆ ಪರ್ಟಿಕ್ಯುಲರ್ ಯಾವ ATMಅಲ್ಲಿ ಆ್ಯಕ್ಟಿವ್ ಆಗಿದೆ ಹಾಗೂ ಯಾವ ATMಅಲ್ಲಿ ದುಡ್ಡಿದೆ ಅಂತ ನೀವು ಪರ್ಟಿಕ್ಯುಲರ್ ಅಲ್ಲಿಗೆ ಹೋಗಿ ಅಮೌಂಟ್ನ ಡ್ರಾ ಮಾಡ್ಕೊಬೋದು. ಇದನ್ನು ಹೇಗೆ ಅಂತ ನಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ತಡ ಮಾಡೋದು ಬೇಡ, ಪ್ಲೇಸ್ಟೋರಿಗೆ ಹೋಗೋಣ. ಪ್ಲೇಸ್ಟೋರಿಗೆ ಹೋಗಿ ವಾಲ್ನಟ್ ಅಂತ ಟೈಪ್ ಮಾಡ್ತೀನಿ. ನೋಡಿ, ಓಕೆ, ಈ ಆ್ಯಪ್ ಓಪನ್ ಆಗುತ್ತೆ. ನೋಡಿ, ಇದು ಡೌನ್ಲೋಡ್ಸ್ 5 ಮಿಲಿಯನ್ ಅಷ್ಟು ಡೌನ್ಲೋಡ್ ಆಗಿದೆ, ಹಾಗೂ ರೇಟಿಂಗ್ ಕೂಡ 4.4 ಅಷ್ಟು ಇದೆ. ಇದು ತುಂಬ ಯೂಸ್ಫುಲ್ ಆಗಿದೆ. ಓಕೆ, ಈ ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ಓಕೆ, ನೋಡಿ, ಈ ಆ್ಯಪ್ನ ಓಪನ್ ಮಾಡಿದ ನಂತರ ಇಲ್ಲಿ ಆ್ಯಕ್ಟಿವ್ ATM ಅರೌಂಡ್ ಅಂತ ಬರುತ್ತೆ. ನೋಡಿ, ನೀವು ಫಸ್ಟ್ ಓಪನ್ ಮಾಡಿದ್ರೆ ನಿಮಗೆ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು, ಅದಾದ ನಂತರ OTP ಬರುತ್ತೆ, ಆ OTP ಟೈಪ್ ಮಾಡಿದ್ಮೇಲೆ ಸೈನ್ ಇನ್ ಆಗುತ್ತೆ. ಓಕೆ, ನೋಡಿ, ಇದು ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಆ್ಯಕ್ಟಿವ್ ತೋರಿಸ್ಬೇಕು ಅಂದರೆ ಇಲ್ಲಿ ನೋಡಿ, ಇದು ಗ್ರೀನಲ್ಲಿ ತೋರಿಸುತ್ತೆ, ಇಲ್ಲ ಅಂದರೆ ಬ್ಲೂವಲ್ಲಿ ತೋರಿಸುತ್ತೆ. ATM ಆ್ಯಕ್ಟಿವ್ ರೀಸೆಂಟ್ಲಿ ಅಂದರೆ ಯೆಲ್ಲೋ ಮಾರ್ಕಲ್ಲಿ ತೋರಿಸುತ್ತೆ. ತುಂಬ ದಿನ ಆಯಿತು ಅಂದರೆ ಲಾಸ್ಟ್ ಆಪ್ಷನ್ ಇದೆಯಲ್ಲ ಈ ಗ್ರೇ ಕಲರು, ಈ ಥರ ತೋರಿಸುತ್ತೆ. ಓಕೆ, ಈ ಆ್ಯಪ್ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈಗ ನೋಡಿ, ಬ್ಲೂ ಕಲರಲ್ಲಿ ತೋರಿಸ್ತಾ ಇದೆ, ಇದು ಆ್ಯಕ್ಟಿವ್ ATM ಅಂತ. ಓಕೆ, ಈಗ ನಾನು ರೀಸೆಂಟ್ ಈಗ ನಾನು ಬೇರೆ ಏರಿಯಾಗೆ ಹೋಗ್ತೀನಿ. ಇಲ್ಲಿ ನೋಡಿ, ಈ ಏರಿಯಾಗೆ ನೋಡಿದ್ರೆ ಇಲ್ಲಿ ನೋಡಿ ತುಂಬ ATMsಗಳಿದೆ. ಇಲ್ಲಿ ನೋಡಿ, ಇದು ಸೀನ್ ಆ್ಯಕ್ಟಿವೇಟ್ 3:40 22nd October. ಓಕೆ, ಇದನ್ನು ನಾವು ಡಿಲೀಟ್ ಮಾಡೋಣ. ಈಗ ನಾವು ಬೇರೆ ಕಡೆ ನೋಡೋಣ. ಇದು ನೋಡಿ, 21st October ಇದು ಆ್ಯಕ್ಟಿವ್ ಆಗಿತ್ತು. ಓಕೆ, ಇವಾಗ ಇದನ್ನು ನೋಡಿ, 30th September. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದು 3rd September. ಓಕೆ, ಇದನ್ನು ನೋಡಿ, 24th September. ಓಕೆ, ಇದೇ ಥರ ನೀವು ರೀಸೆಂಟಾಗಿ ಯಾವುದು ಆ್ಯಕ್ಟಿವ್ ಆಗಿದೆ ಅಂತ ತಿಳ್ಕೊಂಡು ನೀವು ಪರ್ಟಿಕ್ಯುಲರ್ ಅದೇ ATM ಸೆಂಟರಿಗೆ ಹೋದರೆ ಅದು ನೀವು ಈಸಿಯಾಗಿ ಅಮೌಂಟನ್ನು ಡ್ರಾ ಮಾಡ್ಕೊಬೋದು, ಹಾಗೂ ನೀವು ಸರ್ಚ್ ಮಾಡೋದು ಕೂಡ ತಪ್ಪುತ್ತೆ. ಈ ಆ್ಯಪ್ ನಿಮಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್, ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಓಕೆ, ಈ ವಿಡಿಯೋ ಇಷ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ, ಅವ್ರ ಇನ್ಫಾರ್ಮೇಷನ್ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.